ಯೋಗೇಶ್ವರ ಕಾಂಗ್ರೆಸ್ ಸೇರ್ಪಡೆಯಾಗಿದ್ದಾರೆ ಯಾಕಂತಂದ್ರೆ ಮಾಗಡಿ ಬಾಲಕೃಷ್ಣ ಅವರು ಕೂಡ ಇದರಲ್ಲಿ ಪ್ರಮುಖ ಪಾತ್ರ ವಹಿಸಿದ್ರು ಅನ್ನುವಂತ ಚರ್ಚೆಗಳು ಶುರುವಾಗಿದೆ ನಮ್ಮ ಜೊತೆಗೆ ಇದ್ದಾರೆ ಅವರ ಹತ್ರ ಮಾತಾಡ್ತೀವಿ ಬಾಲಕೃಷ್ಣ ಅವರೇ ನೀವು ಕೂಡ ಉದಯ ಕದಲೂರು ತರ ನೀವು ಕೂಡ ಕೈ ಜೋಡಿಸಿದ್ರೆ ಅವ್ರನ್ನ ಕರ್ಕೊಂಡ್ಬರೋ ನಿಟ್ಟಿನಲ್ಲಿ ಪ್ರಯತ್ನಗಳಾಗಿತ್ತು ಅಂತ ಸೊ ಯಾವಾಗ್ಲಿಂದ ಇದು ನಡೆದಿತ್ತಿವೆಲ್ಲ ಅವೇನ್ ಕೈ ಜೋಡಿಸಿರಲಿಲ್ಲ ಉದಯ ಅವರೇ ಇದರಲ್ಲಿ ಪ್ರಮುಖವಾದ ಪಾತ್ರವನ್ನು ವಹಿಸಿದಂತದ್ದು ಅದರಲ್ಲಿ ಹೈ ಕಮಾಂಡ್ ಕೂಡ ಹಸಿರು ನಿಶಾನೆ ತೋರಿಸ್ತು ಅದರಿಂದ ಈಗ ಅವರು ಪಕ್ಷಕ್ಕೆ ಸೇರ್ಪಡೆಯಾಗಿದ್ದಾರೆ ಅಂದ್ರೆ ಕುಮಾರಸ್ವಾಮಿ ಹೇಳಿದ್ದು ಸತ್ಯ ಆಗಬಹುದು ಅಂತ ಮೂರು ದಿನದಿಂದ ಹೇಳ್ತಾ ಇದ್ದರು ಕಾಂಗ್ರೆಸ್ ನಾಯಕರ ಜೊತೆ ಸಂಪರ್ಕದಲ್ಲಿ ಇದ್ದಾರೆ ಕುಮಾರಸ್ವಾಮಿ ಅವರ ಹೇಳಿಕೆ ಬಗ್ಗೆ ನಾವು ಉತ್ತರ ಕೊಡತಕ್ಕಂತದ್ದು ಸೂಕ್ತ ಅಲ್ಲ ಯಾವಾಗ ಹೆಂಗ್ ಬೇಕಾದರೂ ಮಾತಾಡ್ತಾರೆ ಅವರು ಅವರದು ಹಿಟ್ ಅಂಡ್ ರನ್ ಕೇಸ್ ಅದರಿಂದ ಅವರ ಹೇಳಿಕೆಗೆ ನಾವು ಮಹತ್ವ ಕೊಡತಕ್ಕಂತದ್ರಲ್ಲಿ ಅರ್ಥ ಇಲ್ಲ ಅಂತ ನನ್ನ ಭಾವನೆ ಈ ಸಂದರ್ಭ ಚನ್ನಪಟ್ಟಣಕ್ಕೆ ಅನಿವಾರ್ಯತೆ ಇತ್ತು ಯೋಗೇಶ್ವರ ಅವರು ನಾನು ಈಗಾಗಲೇ ಹೇಳಿದಿನಿ ನಾವು ಗೆಲ್ತಿದ್ದೋ ಒಂದು 4-5000ದಲ್ಲಿ ಗೆಲ್ತಿದ್ದೋ ಈಗ ಅವರು ಬಂದಿರೋದ್ರಿಂದ ಹೆಚ್ಚು ಅಂತರದಲ್ಲಿ ಗೆಲ್ತೀವಿ ಅಂದ್ರೆ ಕುಮಾರಸ್ವಾಮಿ ಅವರನ್ನ ಅವರನ್ನ ಅಲ್ಲಿ ಗೇಟ್ ಪಾಸ್ ಮಾಡಬೇಕು ಅನ್ನೋ ಲೆಕ್ಕಾಚಾರದಲ್ಲಿ ಒನ್ ಲೈನ್ ಅಜೆಂಡಾ ಕಾಂಗ್ರೆಸ್ ನಾಯಕರಿಗೆ ಇಲ್ಲಿ ಇದೆ ಅಂತ ಕಾಣಿಸ್ತಿದೆ ಅಂತಾರೆ ಯಾರನ್ನು ಯಾರು ಗೇಟ್ ಪಾಸ್ ಮಾಡೋದಕ್ಕೆ ಆಗೋದಿಲ್ಲ ನಮ್ಮ ನಡವಳಿಕೆಗಳ ಮೇಲೆ ಜನ ಗೇಟ್ ಪಾಸ್ ಮಾಡತಕ್ಕಂತದ್ದು ನಾವೇನೋ ನಾವು ಅವರನ್ನ ಗೇಟ್ ಪಾಸ್ ಮಾಡ್ತೀವಿ ಅಂತ ಹೇಳಿದ್ರೆ ನಾವು ಅದನ್ನ ಮೂರ್ಖರು ಅಂತ ಅನ್ಕೋಬೇಕಾಗ್ತದೆ ಎಲ್ಲರೂ ಅವರವರ ತೀರ್ಮಾನಗಳು ರಾಜಕೀಯ ತೀರ್ಮಾನಗಳ ಮೇಲೆ ಯಾರನ್ನ ಗೇಟ್ ಪಾಸ್ ಆಯ್ತದೆ ಯಾರು ಇರ್ತಾರೆ ಅಂತಕಂತ ತೀರ್ಮಾನ ಆಗ್ತದೆವನ್ನ ಯಾರು ಯಾರನ್ನ ಗೇಟ್ ಪಾಸ್ ಮಾಡಲಿಕ್ಕೆ ಸಾಧ್ಯ ಇಲ್ಲ ಯಾವಾಗ ನಾಮಪತ್ರ ಸಲ್ಲಿಸ್ತಾರೆ ಯೋಗೇಶ್ವರ ನಾಳೆ 11 ಗಂಟೆಗೆ ನಾಮಪತ್ರ ಸಲ್ಲಿಸ್ತಾ ಇದ್ದಾರೆ ಎಷ್ಟು ಮತಗಳಲ್ಲಿ ಗೆಲ್ತಾರೆ ಕನಿಷ್ಠ ಒಂದು 35-40,000 ಮತಗಳ ಅಂತರದಲ್ಲಿ ಗೆಲ್ತಾರೆ ಸೋ ಇದು ನಿಮಗೆ ಯೋಗೇಶ್ವರ ಸೇರ್ಪಡೆಯಿಂದ ಹಳೆ ಮೈಸೂರು ಭಾಗದಲ್ಲಿ ಶಕ್ತಿ ಬಂದಂತಾಗಿದೆ ಅಥವಾ ಹೇಗೆ ಅಂತ ನಮ್ಮ ಪಕ್ಷಕ್ಕೆ ಶಕ್ತಿ ಜಾಸ್ತಿ ಆಗಿದೆ ಅಭ್ಯರ್ಥಿ ಕೊರತೆ ಹಿನ್ನೆಲೆಯಲ್ಲಿ ಅವನ್ನ ಕರ್ಕಮರಂಗಾಯಿತ ನಾವು ಆಗ್ಲೇ ಹೇಳಿದೀವಿ ನಾವು ಕೂದಲಳೆ ಅಂತರದಿಂದ ಗೆಲ್ತಿದ್ದೋ ನಮ್ಮ ಅಭ್ಯರ್ಥಿನ ರಘುನಂದನ ರಾಮಣ್ಣ ಅವರನ್ನ ನಿಲ್ಲಿಸಿದ್ರೆ ಆದ್ರೆ ಈಗ ಜಾಸ್ತಿ ಅಂತರದಲ್ಲಿ ಗೆಲ್ತೀವಿ ಇದಿಷ್ಟು ಕೂಡ ಬಾಲಕೃಷ್ಣ ಅವರ ಸ್ಪಷ್ಟವಾದ ಮಾತುಗಳು ಕ್ಯಾಮೆರಾ ಪರ್ಸನ್ ಮುರಳಿ ಜೊತೆ ಹರೀಶ್ ಕಾಕೋಳ್ ನ್ಯೂಸ್ ಫಸ್ಟ್ ಬೆಂಗಳೂರು ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ